ಮಣಿಪುರದಿಂದ ಮುಂಬೈ ತನಕ 6,200 ಕಿಲೋಮೀಟರ್ ಉದ್ದದ ಮಾರ್ಗದಲ್ಲಿ ಭಾರತ್ ನ್ಯಾಯ ಯಾತ್ರೆಯನ್ನ ರಾಹುಲ್ ಗಾಂಧಿ ನಡೆಸ್ತಾ ಇದ್ದಾರೆ. ಎಲ್ರಿಗೂ ನಮಸ್ತೆ, ಇದು ಒನ್ ಇಂಡಿಯಾ ಕನ್ನಡ, ನಾನು ಪ್ರತಿಮಾ. ವೀಕ್ಷಕರೇ, ಭಾರತ್ ಜೋಡೋ ಯಾತ್ರೆಯ ಯಶಸ್ಸಿನ ನಂತರ ಪೂರ್ವ ಹಾಗೆ ಪಶ್ಚಿಮದ ನಡುವೆ ಕೂಡ ಯಾತ್ರೆ ಮಾಡುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಜನವರಿ 14 ತಾರೀಕಿನಿಂದ ತಮ್ಮ 2ನೇ ಹಂತದ ಯಾತ್ರೆಯನ್ನ ಶುರು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಕಳೆದ ಸೆಪ್ಟೆಂಬರ್ನಲ್ಲಿ ಕನ್ಯಾಕುಮಾರಿಯಿಂದ ಶುರುವಾಗಿತ್ತು. 5 ತಿಂಗಳ ಕಾಲ್ನಡಿಗೆ ಜನವರಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಲ್ಲಿ ಎಂಡ್ ಆಗಿತ್ತು. ಇದರಲ್ಲಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು, ವಿವಿಧ ಕ್ಷೇತ್ರಗಳ ಪ್ರಮುಖರು ಭಾಗಿಯಾಗಿದ್ದರು. ಸೊ ಈಗ ಮಣಿಪುರದಿಂದ ಮುಂಬೈ ತನಕ 6,200 ಕಿಲೋಮೀಟರ್ ಉದ್ದದ ಮಾರ್ಗದಲ್ಲಿ ಭಾರತ್ ನ್ಯಾಯ ಯಾತ್ರೆಯನ್ನ ರಾಹುಲ್ ಗಾಂಧಿ ನಡೆಸ್ತಾ ಇದ್ದಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ 5 ತಿಂಗಳ ಕಾಲ ಪಾದಯಾತ್ರೆಯನ್ನ ಮಾಡಲಾಗಿತ್ತು. ಕರ್ನಾಟಕ, ತೆಲಂಗಾಣ ರಾಜ್ಯಗಳಲ್ಲಿನ ಪಕ್ಷದ ಗೆಲುವಿಗೆ ಭಾರತ ಐಕ್ಯತಾ ಯಾತ್ರೆ ಕಾರಣ ಅಂತ ಕಾಂಗ್ರೆಸ್ ಹೇಳಿಕೊಂಡಿತ್ತು. ಈಗ ಲೋಕಸಭಾ ಚುನಾವಣೆ ಇನ್ನೇನು ಹತ್ತಿರದಲ್ಲಿದೆ, ಈ ಸಂದರ್ಭದಲ್ಲಿ ಪೂರ್ವ ಪಶ್ಚಿಮ ಯಾತ್ರೆ ಗಮನ ಸೆಳೆಯುತ್ತೆ. ಮಣಿಪುರ, ನಾಗಾಲ್ಯಾಂಡ್, ಅಸ್ಸಾಂ, ಮೇಘಾಲಯ, ಪಶ್ಚಿಮ ಬಂಗಾಳ, ಬಿಹಾರ, ಒಡಿಶಾ, ಛತ್ತೀಸ್ಗಢ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್ ಮತ್ತು ಮಹಾರಾಷ್ಟ್ರ ಸೇರಿದ ಹಾಗೆ 14 ರಾಜ್ಯಗಳ 85 ಹೆಚ್ಚು ಜಿಲ್ಲೆಗಳಲ್ಲಿ ಭಾರತ ನ್ಯಾಯ ಯಾತ್ರೆ ಸಾಗುತ್ತೆ ಅಂತ ಕಾಂಗ್ರೆಸ್ ತಿಳಿಸಿದೆ. ಆದರೆ ಇದು ಸಂಪೂರ್ಣ ಪಾದಯಾತ್ರೆ ಆಗಿರೋದಿಲ್ಲ. ಕೆಲವೊಂದು ಸ್ಥಳಗಳಲ್ಲಿ ಮಾತ್ರ ರಾಹುಲ್ ಗಾಂಧಿ ಹಾಗೆ ಇತರ ನಾಯಕರು ಪಾದಯಾತ್ರೆಯನ್ನ ಮಾಡ್ತಾರೆ. ಗರಿಷ್ಠ ಜನರ ಪಾಲ್ಗೊಳ್ಳುವಿಕೆಗೆ ಅವಕಾಶ ಮಾಡಿಕೊಡೋದಕ್ಕೆ ಈ ಕಾಲ್ನಡಿಗೆ ಇರುತ್ತೆ. ಬಹುತೇಕ ಭಾಗದಲ್ಲಿ ಬಸ್ ಪ್ರಯಾಣ ಕೂಡ ಇರುತ್ತೆ. ಮಾರ್ಚ್ 20 ತಾರೀಕು ಈ ಪಾದಯಾತ್ರೆ ಅಂತ್ಯವಾಗುತ್ತೆ. ಲೋಕಸಭೆ ಚುನಾವಣೆಗೂ ಮುನ್ನ ಈ ಯಾತ್ರೆ ಮುಗಿಯುತ್ತೆ. ಹೀಗಾಗಿ ಈ ಚುನಾವಣೆಯಲ್ಲಿ ಮತದಾರರ ಮೇಲೆ ಪ್ರಭಾವ ಬೀರುವುದಕ್ಕೆ ಯಾತ್ರೆ ನೆರವಾಗುತ್ತೆ ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಭಾರತ ನ್ಯಾಯ ಯಾತ್ರೆ ದೇಶದ ಜನರಿಗೆ ಆರ್ಥಿಕ, ಸಾಮಾಜಿಕ ಹಾಗೆ ರಾಜಕೀಯ ನ್ಯಾಯ ದೊರಕಿಸಿಕೊಡೋ ಸಲುವಾಗಿದೆ ಅಂತ ಕಾಂಗ್ರೆಸ್ ಹೇಳ್ಕೊಂಡಿದೆ. ಹಿಂಸಾಚಾರ ಪೀಡಿತ ಮಣಿಪುರದಿಂದ ಈ ಯಾತ್ರೆ ಆರಂಭಿಸ್ತಾ ಇರೋದ್ರ ಉದ್ದೇಶದ ಬಗ್ಗೆ ಕಾಂಗ್ರೆಸ್ ಏನಂತ ರಿಯಾಕ್ಟ್ ಮಾಡಿದೆ ಗೊತ್ತಾ? ಪಕ್ಷವು ಜನರ ಗಾಯಗಳನ್ನ ಶಮನ ಮಾಡುವ ಪ್ರಕ್ರಿಯೆಯೊಂದಿಗೆ ಯಾತ್ರೆ ಆರಂಭ ಮಾಡುವುದಕ್ಕೆ ಬಯಸಿದೆ ಅನ್ನೋ ಮಾತನ್ನ ಹೇಳಿದೆ. ಇನ್ನು ಈ ವಿಚಾರಕ್ಕೆ ಈಗ ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲೂ ಕೂಡ ಬಿಜೆಪಿ ಸಾಕಷ್ಟು ಟೀಕೆ ಮಾಡಿತ್ತು. ಇದು ಭಾರತ್ ಜೋಡೋ ಯಾತ್ರೆ ಅಲ್ಲ, ಭಾರತ್ ತೋಡೋ ಯಾತ್ರೆ ಅಂತ ಹೇಳಿತ್ತು. ಜೊತೆಗೆ ಕಾಂಗ್ರೆಸ್ ಜೋಡೋ ಯಾತ್ರೆ ಅಂತೆಲ್ಲ ಅಣಕ ಮಾಡಿತ್ತು. ಈಗ ಸುಮ್ಮನೆ ಇರುತ್ತಾ? ಈಗಲೂ ಕೂಡ ಬಿಜೆಪಿ ಟೀಕೆ ಮಾಡ್ತಾ ಇದೆ. ಭಾರತ್ ಜೋಡೋ ಯಾತ್ರೆಯನ್ನ ಜನರು ತಿರಸ್ಕಾರ ಮಾಡಿದ್ರು. ಅದಕ್ಕೆ ಹೊಸ ಹೆಸರು ಇಡೋದ್ರಿಂದ ಏನನ್ನೂ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಲೇವಡಿ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ತಮ್ಮ ನಡೆಗಳಲ್ಲಿ ಇಬ್ಬಗೆ ನಿಲುವು ಹೊಂದೋದಕ್ಕೆ ಸಾಧ್ಯ ಇಲ್ಲದ ಕಾರಣ ಭಾರತದ ಜನರು ಭಾರತ್ ಜೋಡೋ ಯಾತ್ರೆಯ ಯೋಜನೆಯನ್ನ ಸ್ಪಷ್ಟವಾಗಿ ತಿರಸ್ಕರಿಸಿದ್ರು. ಒಂದೇ ಘೋಷಣೆಗಳನ್ನ ಹೇಳೋ ಮೂಲಕ ಭಾರತದ ಜನರನ್ನ ಯಾಮಾರಿಸಬಹುದು ಅಂತ ಅವರು ಅನ್ಕೊಂಡಿದ್ದಾರೆ ಅಂತ ಬಿಜೆಪಿ ವಕ್ತಾರ ನಳಿನ್ ಕೊಹ್ಲಿ ಟೀಕೆಯನ್ನ ಮಾಡಿದ್ದಾರೆ. ಭಾರತ್ ಜೋಡೋ ಯಾತ್ರೆಯನ್ನ ಯಾವ ರೀತಿಯಾಗಿ ಲೇವಡಿ ಮಾಡಿತೋ, ಈಗ ಭಾರತ ನ್ಯಾಯ ಯಾತ್ರೆ ಬಗ್ಗೆ ಕೂಡ ಬಿಜೆಪಿ ಟೀಕೆಯನ್ನ ಮಾಡ್ತಾ ಇದೆ. ಸೊ ಇದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟು ಕೊಡ್ತಾ ಇದ್ದಾರೆ. ಭಾರತ್ ಜೋಡೋ ಯಾತ್ರೆ ಯಶಸ್ವಿ ಆದ ಹಾಗೇನೆ ಈ ಯಾತ್ರೆ ಕೂಡ ಯಶಸ್ವಿ ಆಗುತ್ತಾ? ಇದರ ಎಫೆಕ್ಟ್ ಲೋಕಸಭಾ ಎಲೆಕ್ಷನ್ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? ಲೆಟ್ಸ್ ವೇಟ್ ಅಂಡ್ ವಾಚ್.